ಗೃಹ ಮಂತ್ರಿಯಾಗಿ ಲಾ ಅಂಡ್ ಆರ್ಡರ್ ಪರಿಜ್ಞಾನ ಬೇಡವೇನ್ರಿ ನಿಮ್ಗೆ? ಈಗೆಲ್ಲ ಕಿರ್ಚಾಡದ್ರಾಗಲ್ಲ, ನಾನ್ ನಿಮ್ ಸರ್ಕಾರ ಉಳಿಸೋ ಕೆಲಸ ಮಾಡಿದೀನಿ, ಅದಕ್ಕೆ ಸಂತೋಷ ಪಡಿ. ಅಂದ್ರೆ ನೋಡ್ರಿ, ನಿಮ್ದು ಹುಣಸೆಕಾಯಿ ಸರ್ಕಾರ, ನಮ್ದು ನಿಂಬೆಹಣ್ಣು ಸರ್ಕಾರ. ಈ ಹುಳಿ ಹುಳಿ ಆಗಿರೋ ಸರ್ಕಾರ ಸೇರಿದ್ರೆ ಹೈಬ್ರಿಡ್ ಸರ್ಕಾರ ಆಗೋದು. ಮತ್ತೆ ಏನ್ ಹೊಲ್ಸ್ ಮಾತಾಡ್ತೀರಿ? ನಾವು ಹೊರಗಡೆ ಕಿತ್ತಾಡ್ತೀವಿ, ಹೊರಗಡೆ ಒಂದಾಗಿರ್ತೀವಿ, ನಮ್ದು ತರಗಿಡ ಸರ್ಕಾರ ಅಂತ ಜನ ಬಬ್ಬ ಬಬ್ಬ ಅಂತ ಬಂಬಡಿ ಹೊಡಿತಾವ್ರೆ. ರೀ ಅದೇನ್ ಹೇಳ್ಬೇಕು ಅಂತಿದ್ರು, ಬೇಗ ಹೇಳಿ ಮುಗಿಸಿ. ನೋಡ್ರಿ, ನಾವು ಆ ವಿದ್ಯಾಶಂಕರ್ ತಂಟೆಗೆ ಹೋಗೋದು ಬೇಡ, ಅವ್ನ್ ಏನಾರ ಮಾಡ್ಕೊಳ್ಳಿ, ನಮ್ಮ ಪಾಡಿಗೆ ನಾವು ಸುಮ್ಮನೆ ಇದ್ಬಿಡ, ನಾವು ಬಿಟ್ಬಿಡಿ. ಅಲ್ಲರಿ ನೀವು ನೋಡ್ರಿ, ಆ ವಿದ್ಯಾಶಂಕರ್ ನಮ್ ಸರ್ಕಾರನ ಉರುಳಿಸ್ಬಿಡ್ತಿದ್ದ, ಆಗ ಅವನು ನಿಮ್ಮನ್ನ ಈ ಸೀಟಿಂದ ಎಬ್ಬರಿಸಿ ಅವನ ಅಂಡು ತಂದು ಇಲ್ಲಿ ಕೂರಿಸ್ಬಿಡ್ತಿದ್ದ. ಒಂದು ಚಿನ್ನದಂತ ತಗಡು ಮಾತ್ರ ಹೇಳ್ತೀನಿ, ಕುದುರೆಗೆ ಕಾಲ್ ಮುಖ್ಯ, ಕತ್ತೆಗೆ ಬೆನ್ ಮುಖ್ಯ. ನಮ್ಮಂತ ನಿಮ್ಮಂತ ರಾಜಕಾರಣಿಗಳಿಗೆ ಬ್ರಿಟಿಷರು ಆಡಿ ಬಿಟ್ಟೋಗಿರುವಂತ ತಂತ್ರ ಕುತಂತ್ರದ ಬೀಜ ಮುಖ್ಯ. ಈಗ ಬೀಜನ ಬಿತ್ತಿದ್ದೀನಿ, ಇನ್ನೇನ್ ಬರೀ ಸ್ವಲ್ಪ ದಿನ ನೋಡ್ತೀರಾ. ಇದೇ ಇವರು ಅತ್ಯಾಚಾರಕ್ಕೆ ಒಳಪಟ್ಟು ಆತ್ಮಹತ್ಯೆ ಮಾಡಿಕೊಂಡ ಮಂಗಳ ಓದ್ತಾ ಇದ್ದಿದ್ದು ವಿದ್ಯಾಶಂಕರ್ ಅವರ ಕಾಲೇಜ್ನಲ್ಲೇ. ಇದೇ ಕಾಲೇಜ್ನಲ್ಲಿ ಲಾಠಿ ಚಾರ್ಜ್ ಮಾಡಿಸಿದಂತ ಮಾನ್ಯ ಗೃಹಮಂತ್ರಿಗಳಾದ ಮಧುಕೇಶವ್ ಅವರು ವಿದ್ಯಾಶಂಕರ್ ಅವರ ಸ್ನೇಹಿತರು. ಅಂದಮೇಲೆ ಮಂಗಳ ಮೇಲೆ ನಡೆದಿರೋ ಅತ್ಯಾಚಾರದಲ್ಲಿ ಖಂಡಿತವಾಗಿ ಅಧ್ಯಕ್ಷ ಆನರ್, ಜನಪ್ರತಿನಿಧಿಗಳು, ಗೌರವಾನ್ವಿತರಾದಂತಹ ಮಾನ್ಯ ವಿದ್ಯಾಮಂತ್ರಿಗಳು ಗೃಹ ಮಂತ್ರಿಗಳ ಬಗ್ಗೆ ಯಾವುದೇ ಸಾಕ್ಷ್ಯಾಧಾರಗಳಿಲ್ಲದೆ ಆರೋಪ ಹೊರಿಸೋದು ಸರಿಯಲ್ಲ. ಮೇಲಾಗಿ ಕುಮಾರಿ ಮಂಗಳಾ ಅವರ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಪ್ರಕಾರ ಆಕೆ ಮೇಲೆ ಅತ್ಯಾಚಾರ ಆಗಿದೆ ಅನ್ನೋದಕ್ಕೆ ಈ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಅಲ್ಲೂ ಸಾಬೀತಾಗಿಲ್ಲ. ಆಕೆಯ ಜೊತೆ ಪರಪುರುಷನೊಂದಿಗೆ ದೇಹ ಸಂಬಂಧ ಇದೆ ಅನ್ನೋ ಸಾಬೀತಾಗಿದೆ ಹೊರತು ಯಾವ ವ್ಯಕ್ತಿ ಜೊತೆ ಅನ್ನೋದು ಸಾಬೀತಾಗಿಲ್ಲ. ಸೊ ಯುವರ್ ಆನರ್, ಕುಮಾರಿ ಮಂಗಳಾ ಅವರ ಆತ್ಮಹತ್ಯೆ ಪ್ರಕರಣದಲ್ಲಿ ವಿಜಯ್, ವಿಕ್ರಮ್ ಮತ್ತು ಚೇತನ್ ಇವರುಗಳು ಸಹನೆಯಿಂದ ವರ್ತಿಸಿದ್ರೆ ಪೊಲೀಸ್ನವರು ಲಾಠಿ ಚಾರ್ಜ್ ಮಾಡ್ತಾನೆ ಇಲ್ಲ. ಮೇಲಾಗಿ ವಿದ್ಯಾಮಂತ್ರಿಗಳು ತಮಗೆ ಪ್ರಾಣಭಯ ಉಂಟಾದ್ರಿಂದ ಮಾನ್ಯ ಗೃಹ ಮಂತ್ರಿಗಳ ಮೂಲಕ ಲಾಠಿ ಚಾರ್ಜ್ ಮಾಡಿಸ್ಬೇಕಾಯ್ತು. ಆ ಪರ್ಮಿಷನ್ ಲೆಟರ್ ಕೂಡ ಇಲ್ಲಿದೆ ಇವರ ಆನರ್. ಮಿಸ್ಟರ್ ಸತ್ಯರಾಜ್, ಲಾಠಿ ಚಾರ್ಜ್ ವಿಷಯವನ್ನ ಕ್ಲೋಸ್ ಮಾಡಿ, ಬೇರೆ ಏನಾದರೂ ವಿಚಾರಣೆ ಮಾಡೋ ಹಾಗಿದ್ರೆ ಮುಂದುವರಿಸಿ. ಮಂಗಳ ಆತ್ಮಹತ್ಯೆ ಮಾಡಿಕೊಂಡ ಹಿಂದಿನ ದಿನ ರಾತ್ರಿ 12 ಗಂಟೆಗೆ ನೀವೆಲ್ಲಿದ್ರಿ? ಹಾಸ್ಟೆಲ್ ಅಲ್ಲಿ ಇದ್ದೆ. ಏನ್ ಮಾಡ್ತಿದ್ರಿ ರಾತ್ರಿ ಹೊತ್ತು? ಹೊರಗಡೆ ಹೋಗ್ತಿದ್ದ ಮಂಗಳನ್ ಮೇಲೆ ನನ್ಗೆ ಅನುಮಾನ ಇದ್ದಿದ್ರಿಂದ ಅವಳನ್ನ ಕಾಯ್ತಾ ಇದ್ದೆ. ಸೊ ನೀವ್ ಅನ್ಕೊಂಡ ಹಾಗೆ ಅವಳು ಶ್ರೀಮಂತ ಹುಡುಗರ ಜೊತೆ ಮಜಾ ಮಾಡಿಕೊಂಡು ಹಾಸ್ಟೆಲ್ಗೆ. ಹೌದು, ಪೊಲೀಸ್ FIR ಪ್ರಕಾರ ಅವಳು ಬ್ರೀಫ್ ಕೇಸ್ ನಲ್ಲಿ 25,000 ರೂಪಾಯಿ ಹಣ ಇತ್ತು ಅನ್ನೋ ಆಧಾರದ ಮೇಲೆ ಅವಳು ಕಾಲ್ಗರ್ಲ್ ಆಗಿ ಹಣ ಸಂಪಾದನೆ ಮಾಡ್ತಾ ಇದ್ಲು. ಹೌದಾ? ಖಂಡಿತ. ಮಂಗಳ ನಡತೆಗೆಟ್ಟಳು ಅಂತ ನಿಮ್ಗೆ ಆವತ್ತು ಗೊತ್ತಾಯ್ತು. ನಿನ್ನಿಂದ ಹಾಸ್ಟೆಲ್ ಕೆಟ್ಟ ಹೆಸರು ಬರುತ್ತೆ ಅಂತ ನೀವು ಅವಳ ಬೈದ್ರಿ. ಹೌದಾ? ಹೌದು. ಆದ್ರೆ ಅವಳು ನಿಮ್ ಮಾತಿಗೆ ಬೆಲೆ ಕೊಡ್ಲಿಲ್ಲ. ನಾನ್ ಹೇಗ್ ಬೇಕಾದ್ರೂ ಇರ್ತೀನಿ, ನೀನ್ ಯಾವಳೆ ಕೇಳಕ್ಕೆ ಅಂತ ಎದುರುತ್ರ ಕೊಟ್ಲು. ನಿಜನ? ಹೌದು. ಪಾಪ, ನಿಮಗ್ ತಡ್ಕೊಳಕ್ ಆಗ್ಲಿಲ್ಲ, ಸಿಕ್ಕಾಪಟ್ಟೆ ಕೋಪ ಬಂತು, ಚಟಾರ್ ಅಂತ ಅವಳು ಕೆನೆಗೆ ಹೊಡೆದ್ರಿ. ಕಮ ಟೆಲ್ ಮಿ, ಪರಿಮಳ ಅವ್ರ ಮೌನಾನೇ ಅವ್ರು ಮಾಡಿರೋ ಅಪರಾಧಕ್ಕೆ ಸಾಕ್ಷಿ. ಇಂಪಾರ್ಟೆಂಟ್ ಪಾಯಿಂಟ್ ಟು ಬಿ ನೋಟೆಡ್ ಯುವರ್ ಆನರ್. ಮಂಗಳಾ ಕೆನ್ನೆಗೆ ಏಟ್ ಬಿದ್ದಿದೆ ಅನ್ನೋದಕ್ಕೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಇದೆ, ಜೊತೆಗೆ ಪರಿಮಳ ಅವರೇ ಹೊಡೆದಿದ್ದೀನಿ ಅಂತ ಒಪ್ಕೊಂಡಿದ್ದಾರೆ. ಹಾಗಾಗಿ ಮಂಗಳಾ ಸಾವಿಗೆ ಪರಿಮಳ ಅವರೇ ಕಾರಣ ಅಂತ ನಾನು ಖಡಾ ಖಂಡಿತವಾಗಿ ಹೇಳ್ತೀನಿ. ಯುವರ್ ಐ ಆಬ್ಜೆಕ್ಟ್ ಯುವರ್ ಆನರ್, ಇಟ್ ಇಸ್ ಅಬ್ಸಲ್ಯೂಟ್ಲಿ ರಾಂಗ್. ಆಬ್ಜೆಕ್ಷನ್ ಓವರ್ ರೂಲ್. ಥ್ಯಾಂಕ್ ಯು ಯುವರ್ ಆನರ್. ಪರಿಮಳ ಅವರು ಅವ್ರಿಗೆ ಬರೋ ಅಲ್ಪ ಸಂಬಳದಲ್ಲಿ ದೊಡ್ಡ ಶ್ರೀಮಂತ ಹುಡುಗಿ ತರ ಜೀವನ ಮಾಡ್ತಾ ಇದ್ದಾರೆ. ಫ್ರಿಡ್ಜ್, ಟಿವಿ, ಹೋಂಡಾ ಆಕ್ಟಿವಾ, ದುಬಾರಿ ಹಾಸಿಗೆ, ಮಂಚ ವಗೇರೆ ವಗೇರೆ. ಇಷ್ಟೆಲ್ಲಾ ಸೌಲಭ್ಯಗಳು ಇವರಿಗೆ ಬರೋ ಅಲ್ಪ ಸಂಬಳದಲ್ಲಿ ಸಾಧ್ಯನಾ? ಸೈಡ್ ಬಿಸ್ನೆಸ್ ಕೂಡ ಮಾಡ್ತಾ ಇದ್ದಾರೆ. ಐ ಮೀನ್ ಅಷ್ಟೆಲ್ಲ ಮುಗ್ಧ ಹುಡುಗಿಯರ ವ್ಯಾಪಾರ. ಪರಿಮಳ ಅವ್ರಿಗೆ ಒಳ್ಳೊಳ್ಳೆ ರಾಜಕಾರಣಿಗಳ ಸಪೋರ್ಟ್ ಇದೆ, ದೊಡ್ಡ ದೊಡ್ಡ ಬಿಸ್ನೆಸ್ ಮೆನ್ ಗಳ ಸ್ನೇಹ ಇದೆ. ಮೇಲಾಗಿ ಇವರು ಮಾಡ್ತಿರೋ ಕೆಟ್ಟ ಕೆಲಸಗಳಿಗೆ ಪ್ರಿನ್ಸಿಪಲ್ ಸಪೋರ್ಟ್ ಕೂಡ ಇದೆ. ನಿನ್ನ ಪಾಸ್ ಮಾಡಿಸ್ತೀನಿ, ಕೆಲಸ ಕೊಡಿಸ್ತೀನಿ, ಲೈಫ್ ಅಲ್ಲಿ ಸೆಟ್ಲ್ ಆಗೋ ಹಾಗೆ ಮಾಡ್ತೀನಿ ಅಂತ ಸುಳ್ಳು ಹೇಳಿ ಹುಡುಗಿರನ್ನ ಮಾರಾಟ ಮಾಡ್ತಾರೆ. ಒಂದ್ ವೇಳೆ ಒಪ್ಪಲಿಲ್ಲ ಅಂದ್ರೆ ಬಲಾತ್ಕಾರ ಮಾಡಿಸಿ ನೀನ್ ಈ ವಿಷಯನ ಆಚೆ ಇಟ್ಟರೆ ನಿನ್ ಜೀವನ ಹಾಳಾಗೋಗುತ್ತೆ, ನಾಳೆ ನಿನ್ ಯಾರು ಮದುವೆ ಆಗ್ತಾರೆ ಅಂತ ತಲೆ ಕೆಡಿಸಿ ಅವ್ರು ಮಾನಸಿಕವಾಗಿ ನೊಂದು ಆತ್ಮಹತ್ಯೆ ಮಾಡ್ಕೊಳ್ಳೋ ಹಾಗೆ ಮಾಡ್ತಾರೆ. ಮಂಗಳಾ ಸಾವು ಕೂಡ ಇದೇ ರೀತಿಯಾಗಿದೆ. ಮಿತ್ರ ವಕೀಲರು ಹೇಳ್ತಿರೋದಲ್ಲ ಸುಳ್ಳು, ಒಂದು ಕಟ್ಟು ಕಥೆ ಇದೇ ಸತ್ಯ. ಯೋರಾನ ಸತ್ಯ ಅನ್ನೋದಕ್ಕೆ ಸಾಕ್ಷಿನೂ ಇಲ್ಲ, ಆಧಾರನೂ ಇಲ್ಲ. ಇಷ್ಟಕ್ಕೂ
ಕಾಲೇಜಲ್ಲಿರೋ ಯಾವ ಹುಡುಗಿನೂ ಇಂಥ ಕೆಟ್ಟ ಕೆಲಸಕ್ಕೆ ಯಾಕೆ ವಿರೋಧಿಸಲಿಲ್ಲ ಅಂತ ಕೇಳ್ತಿದ್ರು. ಅವರ ಭವಿಷ್ಯದ ಬಗ್ಗೆ ಅವ್ರಿಗೆ ಭಯ ಇರೋದಕ್ಕೆ ಅಲ್ಲ, ಆತ್ಮಹತ್ಯೆ ಮಾಡ್ಕೊಂಡ ಮಂಗಳ ಸಾಯೋದಿಕ್ ಮುಂಚೆ ಯಾಕೆ ಪೊಲೀಸ್ನವ್ರಿಗೆ ಕಂಪ್ಲೇಂಟ್ ಕೊಡ್ಲಿಲ್ಲ? ಸಾಯೋದಿಕ್ ಧೈರ್ಯ ಮಾಡಿದ ಆ ಹುಡುಗಿ ಬದುಕೋದಕ್ಕೂ ಧೈರ್ಯ ಮಾಡಬಹುದಾಗಿತ್ತು. ಅದು ಅವಳು ಮಾನಸಿಕ ದೌರ್ಬಲ್ಯ. ನೋ ಯುವರ್ ಆನರ್, ಈ ವಾದ ನಾನು ಒಪ್ಪೋದಿಲ್ಲ. ಯಾವುದೇ ಸಾಕ್ಷಿ ಆಧಾರಗಳಿಲ್ಲದೆ ವಿದ್ಯಾಶಂಕರ್ ಅವರ ಕಾಲೇಜಿಗೂ ಮತ್ತು ಅವರ ಹಾಸ್ಟೆಲ್ಗೂ ಕೆಟ್ಟ ಆರೋಪ ಹೊರಿಸ್ತಾ ಇದ್ದಾರೆ ಈ ನಮ್ಮ ಮಿತ್ರರು. ಹಾಗೆಯೇ ಸಾಮಾಜಿಕ ಸೇವಾ ಕಳಕಳ ಇರುವಂತಹ ಕುಮಾರಿ ಪರಿಮಳ ಅವರ ಮೇಲೆ ಆರೋಪ ಹೊರಿಸಿ ಶೋಷಣೆ ಮಾಡ್ತಿದ್ದಾರೆ ಈ ನಮ್ಮ ಮಿತ್ರರು. ಇದು ಶೋಷಣೆ ಅಲ್ಲ ಯುವರ್ ಆನರ್, ಶೋಧನೆ. ನೋ ಯುವರ್ ಆನರ್, ಈ ಕೇಸ್ನ ಗೆಲ್ಲಬೇಕು ಅನ್ನೋ ಸಾಧನೆ ಮಂಗಳ ತಾನಾಗಿ ಆತ್ಮಹತ್ಯೆ ಮಾಡ್ಕೊಂಡಿದ್ದಾಳೆ ಅನ್ನೋದನ್ನ ಪ್ರೂವ್ ಮಾಡೋದಕ್ಕೆ, ಕೆಲವು ಸಾಕ್ಷಿಗಳನ್ನ ಸಾಬೀತುಪಡಿಸೋದಕ್ಕೆ ತಾವು ನನಗೆ ಅವಕಾಶ ಮಾಡಿಕೊಡ್ಬೇಕು ಅಂತ ಕೇಳ್ಕೊತಾ ಇದ್ದೀನಿ. ನೋ, ನೀವು ಕಾಲೇಜ್ಗೆ ಹೋಗದಿರೋದು ತಪ್ಪು. ಸತ್ಯ ಅಸತ್ಯ ಇವುಗಳನ್ನ ತಿಳ್ಕೊಳ್ಳೋ ಕುತೂಹಲ ಇರಬೇಕಾದ್ದು ಸಹಜ, ಹಾಗೇನೆ ಸಾಮಾಜಿಕ ಕಳಕಳಿ ಇರಬೇಕಾದ್ದು ಅಗತ್ಯನೇ. ಹಾಗಂತ ನಿಮ್ ಜೀವನ ಹಾಳಾಗಬಾರ್ದು. ಎನಿ ಹೌ, ಆ ಕಾಲೇಜ್ ವಿದ್ಯಾರ್ಥಿನಿಯ ಜೀವನನೇ ಒಂದ್ ರೀತಿ ಶೂನ್ಯ. ಮಂಗಳ ಸಾವಿನ ಹಿಂದೆ ಒಂದು ನಿಗೂಢ ಸತ್ಯ ಇದೆ, ಅದನ್ನ ನೀವು ತಿಳ್ಕೋಬೇಕು ಅಂದ್ರೆ ಕಾಲೇಜ್ಗೆ ಹೋಗ್ಲೇಬೇಕು, ಆ ರಹಸ್ಯನ ಕೆದಕ್ಲೇಬೇಕು. ಆಗ್ಲೇ ನಮ್ಮ ಹೋರಾಟಕ್ಕೊಂದು ಅರ್ಥ ಸಿಕ್ಕು. ಸೊ ಯು ಬೆಟರ್ ಸ್ಟಾರ್ಟ್ ಗೋಯಿಂಗ್ ಟು ಯುವರ್ ಕಾಲೇಜ್.